ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಂದ್ಕೋಬೋದು ನೀವು ಏನು ಸುಮಾರು ದಿನ, ಒಂದು 4-5 ದಿನದಿಂದ ವೀಡಿಯೋಸ್ ಹಾಕಿಲ್ಲ ಅಂತ. ನನಗೆ ಸ್ವಲ್ಪ ಕೋಲ್ಡಾಗಿ ಸ್ವಲ್ಪ ಲೈಟಾಗಿ ಫೀವರ್ ಬಂದುಬಿಟ್ಟಿತ್ತು, ಅದರಿಂದ ನಾನು ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ. ಮತ್ತು ನಾನು ಆಚೆ ಕಡೆ ಕೂಡ ಹೋಗಿ ಶೂಟ್ ಮಾಡೋಕ್ಕಾಗಿಲ್ಲ ಯಾವುದನ್ನು. ಇವಾಗ ಸ್ವಲ್ಪ ಪರವಾಗಿಲ್ಲ. ನೀವೆಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿಮಗೆ ಶಿವಾಜಿನಗರದ ಸ್ಟ್ರೀಟ್ ಶಾಪಿಂಗ್ನ ತೋರಿಸ್ತಾ ಇದ್ದೀನಿ. ಈ ಸ್ಟ್ರೀಟ್ ಶಾಪಿಂಗ್ ಎಲ್ಲಿ ಸ್ಟಾರ್ಟ್ ಆಗುತ್ತಂದರೆ, ನೀವು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣವೇ ಅಲ್ಲಿಂದನೇ ನಿಮಗೆ ಸ್ಟ್ರೀಟ್ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಂತೂ ತುಂಬ ಅಂದರೆ ತುಂಬಾ ಚೀಪ್ ರೇಟ್ಗೆ, ಚೀಪೆಸ್ಟ್ ಸ್ಟ್ರೀಟ್ ಶಾಪಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಚೀಪಾಗಿ ನಿಮಗೆ ಬಟ್ಟೆಗಳು, ಮತ್ತು ಟಾಪ್ಸು, ಬೆಡ್ಶೀಟ್ಸು, ಕರ್ಟನ್ಸು, ಪ್ರತಿಯೊಂದೂ A to Z ಇಲ್ಲಿ ನಿಮಗೆ ಅವೈಲಬಲ್ ಸಿಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಟಾಪ್ಸ್ ನೋಡ್ತಾ ಇದ್ದೀರಲ್ಲ, ಈ ಟಾಪ್ಸು ನೀವು ಯಾವುದೇ ತೊಗೊಳ್ಳಿ 250 ರುಪೀಸು. ನಾನು ಒಂದೆರಡು ಟಾಪ್ಸ್ ತೊಗೊಂಡೆ, ಚೆನ್ನಾಗಿದೆ, ಬಟ್ಟೆನೂ ಚೆನ್ನಾಗಿದೆ, ಸಮ್ಮರ್ ವೇರ್ಗೂ ಚೆನ್ನಾಗಿದೆ. ಇದು ಇವಾಗ ಸಮ್ಮರ್ ಇರೋದ್ರಿಂದ ಕಾಟನ್ಸ್ ಕೂಡ ಇದೆ, ಮತ್ತು ಸುಮಾರು ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ ಅವ್ರ ಹತ್ರ. ಮತ್ತು ಇಲ್ಲಿ ಜೂಟ್ ಬ್ಯಾಗ್ಸ್ನ ನೋಡ್ಬೋದು ನೀವು, ಡಾಲ್ಸು, ಪ್ರತಿಯೊಂದೂ. ಅಂದರೆ ಏನಂದರೆ ನಮಗೆ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೋದರೆ ಅಲ್ಲಿ. ಇಲ್ಲಿ ನೋಡಿ, ಇದು ಲೇಡೀಸ್ದು ಜೆಂಟ್ಸ್ದು ಸ್ವೆಟ್ರಸ್ಸು ಮತ್ತು ಜಾಕೆಟ್ಸ್ ಥರ ಇತ್ತು ಇಲ್ಲಿ. ಇದು 250 ಅಂತ ಹೇಳಿದ್ರು, ಯಾವ್ದು ತೊಗೊಂಡ್ರು ತುಂಬಾ ಚೆನ್ನಾಗಿತ್ತು. ಇದಂತೂ ನಂಗೆ ತುಂಬ ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ. ಸೈಜಸ್ಸು ಇದು ಅವೈಲೇಬಲ್ ಇದೆ ಅವ್ರ ಹತ್ರ. ಹೀಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮುಗಿಯೋದೇ ಇಲ್ಲ ಇದು ಸ್ಟ್ರೀಟ್ ಶಾಪಿಂಗು. ಇಲ್ಲಿ ನೋಡಿ, ಇವಾಗ ಬೆಡ್ಶೀಟ್ಸ್ ತೋರಿಸಿದ್ರೆ, ಇದು ಬೆಡ್ಶೀಟ್ಸ್ ನೋಡಿದೆ ನಾನು, ಕಾಟನ್ ಬೆಡ್ಶೀಟ್ಸು, ಡಬಲ್ ಕಾಟ್ದು, ಇದು ಕಿಂಗ್ ಸೈಜ್ ಬೆಡ್ದಿತ್ತು ಇದು. ಓಕೆ, ಕಿಂಗ್ ಸೈಜ್ ಅನ್ನಂಗಿಲ್ಲ, ಸ್ವಲ್ಪ ಚಿಕ್ಕದೇ ಇತ್ತು, ಚೆನ್ನಾಗಿತ್ತು. ಆದರೆ ಇದಕ್ಕೆ ಪಿಲ್ಲೋ ಕವರ್ಸ್ ಇಲ್ಲ ಅಂತ ಹೇಳಿದ್ರು, ಬರೀ ಡಬಲ್ ಬೆಡ್ಶೀಟ್ ಅಂತ ಹೇಳಿದ್ರು. ಅದರಲ್ಲೂ ಅಷ್ಟೇ ಸುಮಾರು ಇತ್ತು. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಡಾಲ್ಸ್ ಇರೋ ಬೆಡ್ಶೀಟ್ಸ್ ಕೂಡ ಏನಿತ್ತು. ಮತ್ತು ಇದು ನೋಡ್ತಾ ಇದ್ದೀರಲ್ಲ, ಇಯರಿಂಗ್ಸ್, ಇದು ಮುಂದೆ ಇರೋದೆಲ್ಲ 50 ರುಪೀಸ್ ಅಂತ ಹೇಳಿದ್ರು, ಮತ್ತು ಹಿಂದೆ ಬ್ಯಾಕ್ ಸೈಡ್ ಇರೋದೆಲ್ಲ 30 ರುಪೀಸ್ ಅಂತ ಹೇಳಿದ್ರು. ಚೆನ್ನಾಗಿತ್ತು ಇದು, ಒಂಥರ ಶಾಪಿಂಗು, ಒಳ್ಳೆ ಶಾಪಿಂಗ್ ಅಂತಲೇ ಹೇಳ್ಬೋದು. ಮತ್ತು ನೋಡಿ, ನೈಟೀಸು ಇದೆ, ಮಕ್ಕಳು ಬಟ್ಟೆಗಳು ನೋಡಿ ಎಷ್ಟು ಇದೆ ಅಂತ ಹೇಳ್ಬಿಟ್ಟು, ಪಾಪ ಎಷ್ಟು ನೋಡಿದ್ರೂ ನಾವು ಅಲ್ಲಿಂದ ಎಂಡೇ ಇಲ್ಲ ಇಲ್ಲಿ. ಎಲ್ಲಿವರೆಗೂ ಹೋದ್ರೂ ನಿಮಗೆ ಎಲ್ಲ ಅಂದ್ರೂ ಅಲ್ಲಿ ಬರೀ ಸ್ಟ್ರೀಟ್ ಶಾಪಿಂಗಲ್ಲಿ ಬರೀ ಬಟ್ಟೆಗಳು. ನಾನು ಮಲ್ಲೇಶ್ಪುರಂಗೆ ಹೋಗಿದ್ದೆ, ಅಲ್ಲಿ ನೋಡಿದ್ರೆ ಅಲ್ಲಿಕ್ಕಿಂತ ಜಾಸ್ತಿ ಇದೆ ಇಲ್ಲಿ ಬಟ್ಟೆಗಳು ಶಿವಾಜಿನಗರ. ಆದರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಮತ್ತು ವೇಲ್ಸು, ಟಾಪ್ಸು, ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ. ಆದರೆ ರೇಟು ಅಷ್ಟೇ, ತುಂಬಾ ಚೀಪಾಗಿದೆ ರೇಟು. ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ, ಮಕ್ಳಿಗೂ ಕೊಟ್ಟೋ ಅಷ್ಟೇ, ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಬಟ್ಟೆ ಬೇಕಂತ ಹೇಳೋದು ಸಿಗುತ್ತೆ ನೋಡಿ. ಮಕ್ಕಳದ್ದು ಜೀನ್ಸ್ ಪ್ಯಾಂಟ್ಸು, ಟ್ರ್ಯಾಕ್ ಪ್ಯಾಂಟ್ಸು, ಪ್ರತಿಯೊಂದೂ ಸಿಗುತ್ತೆ. ಟೀ ಶರ್ಟ್ಸು, ಫುಲ್ ಟೀ ಶರ್ಟ್ಸು, ಹಾಫ್ ಟೀ ಶರ್ಟ್ಸು, ಅಂದರೆ ತುಂಬ ಕಮ್ಮಿಗೇ ಇದೆ ಕಂಪೇರ್ ಟು ಬೇರೆ ಕಡೆ ಅಂತ ನೋಡಿದ್ರೆ. ನಾನು ಇಲ್ಲಿ ನನಗೆ ಚೀಪ್ ಅನ್ನಿಸ್ತು ಬಟ್ಟೆ. ಇದು ನೋಡಿ, 200 ರುಪೀಸ್ಗೆ ನೈಟೀಸ್ ಹೇಳಿದ್ರು. ತುಂಬ ಒಳ್ಳೆ ಒಳ್ಳೆ ಕಲರ್ಸ್ ಇದೆ ನೋಡಿ, ಎಷ್ಟೊಂದಿದೆ ನೋಡಿ. ಅಲ್ಲಿ ಯಾವ್ದು ತೊಗೊಂಡ್ರು ಸ್ವಲ್ಪ ಫ್ಯಾಟ್ ಆಗಿದ್ರೂ ಪರವಾಗಿಲ್ಲ, ಅವ್ರಿಗೂ ನೈಟೀಸ್ ಆಗುತ್ತೆ. ಇದು ದೊಡ್ಡ ಸೈಜೂ ಇದೆ ನೋಡಿ. ಅಲ್ಲಿ ಚರ್ಚ್ ಇದೆಯಲ್ಲ, ಚರ್ಚಿನ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ರೈಟಲ್ಲಿ ಇರ್ತಾರೆ ಇವರು. ತುಂಬಾ ಚೆನ್ನಾಗಿದೆ ಇದು ನೋಡಿ. ಪ್ಲಾಜೋ ಪ್ಯಾಂಟ್ಸ್ ಎಲ್ಲ 150 ರುಪೀಸ್ ಅಂತ ಹೇಳ್ತಾ ಇದ್ರು. ಮತ್ತು ಟೀ ಶರ್ಟ್ಸು, ಮತ್ತು ಟೀ ಶರ್ಟ್ಸ್ನ ನೋಡ್ತಾ ಇದ್ದೀನಿ ನೋಡಿ, ಚಿಕ್ಕ ಮಕ್ಕಳದು, ದೊಡ್ಡವ್ರದ್ದು, ಪ್ರತಿಯೊಂದೂ ಇದೆ. ನೀವು ಒಂದ್ಸಲ ಹೋಗಿ ಶಿವಾಜಿನಗರ್ ಸ್ಟ್ರೀಟ್ ಶಾಪಿಂಗ್ ಹೋಗಿ ಕಮ್ಮಿ ಬಜೆಟಲ್ಲಿ ತುಂಬ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ಬೋದು, ಅದು ಗ್ಯಾರಂಟಿ ಕೊಡ್ತೀನಿ ನಾನು. ಮತ್ತು ಲೇಡೀಸ್ಗೆ ಇನ್ನರ್ ವೇರ್ ಕೂಡ ಸಿಗುತ್ತೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ ಇನ್ನರ್ ವೇರ್ಸು, ಮತ್ತು ಸಿಮೀಸು ಎಲ್ಲ. ಮತ್ತು ಇದು ನೋಡಿ, ಈ ಪ್ಯಾಂಟ್ ಎಲ್ಲ 150 ಅಂತ ಹೇಳಿದ್ರು. ಇದು ಟಾಪ್ಸ್ ಎಲ್ಲ 200 ಇದೆ, ಮತ್ತು 300ಗೆ ಸೆಟ್ಟು ಪ್ಯಾಂಟು ಟಾಪ್ ಎರಡೂ ಇದೆ ಅಂತ ಹೇಳಿದ್ರು ಇವರೂ. ಚೆನ್ನಾಗಿದೆ ಇವ್ರ ಹತ್ರ ಇದೆಲ್ಲ ಟಾಪ್ಸ್ ನೋಡಿ, 200 ಅಂತ ಹೇಳಿದ್ರು. ಚೆನ್ನಾಗಿರೋ ಟಾಪ್ಸ್ ತೋರಿಸಿದ್ರು ಅವರು. ಚೆನ್ನಾಗಿದೆ ಕಲ್ಲರ್ಸು, ಡಿಫ್ರೆಂಟ್ ಡಿಸೈನ್ಸ್ ಕೂಡ ಇದೆ, ಮತ್ತು ಡಿಫ್ರೆಂಟ್ ಕಲ್ಲರ್ಸ್ ಕೂಡ ಇದೆ ನೋಡಿ. ಮುಗಿತಾನೇ ಇಲ್ಲ ಈ ಶಾಪಿಂಗು ನೋಡಿ. ಇವಾಗ ಮತ್ತೆ ಇದು ಜೆಂಟ್ಸ್ದು ನೈಟ್ ಪ್ಯಾಂಟ್ಸ್ ಕೂಡ ಇದೆ. ಮತ್ತು ಇಲ್ಲಿ ನೋಡಿ, ಇನ್ನು ಟೀ ಶರ್ಟ್ಸು, ಮಕ್ಕಳು ಟೀ ಶರ್ಟ್ಸು, ಶರ್ಟ್ಸು, ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳು, ಇವರೆಲ್ಲ ಪ್ರತಿಯೊಂದೂ ಸಿಗುತ್ತೆ. ಹೆಂಗಂತ ಹೇಳಿದ್ರೆ, ನೀವಿಲ್ಲಿ ಹೋದರೆ ಶಿವಾಜಿನಗರ್ಗೆ ನಿಮಗೆ ಯಾವುದು ಇಂಥ ಸಿಗಲ್ಲ ಅಂತ ಹೇಳೋಂಗಿಲ್ಲ.
ಪ್ರತಿಯೊಂದು ಬಟ್ಟೆಗಳೂ ಸಿಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ವಿಶೇಷ, ಸ್ವಲ್ಪ ಇನ್ನೂ ಇನ್ನರ್ ಹೋದರೆ, ಒಳಗಡೆ ಹೋದರೆ ಶಿವಾಜಿನಗರಿಂದ ಸ್ವಲ್ಪ ಒಳಗಡೆ ಹೋದರೆ, ಹಾಂ ನೋಡಿ ಹೇಳ್ತೀನಿ ಅದನ್ನು ನೋಡಿ. ಇದು 200 ರುಪೀಸ್ ಅಂತ ಹೇಳಿದ್ರು ನೈಟೀಸು, ಯಾವುದೇ ತಗೊಳ್ಳಿ 200 ರುಪೀಸ್ ಅಂತ ಹೇಳಿದ್ರು. ಡಬಲ್ XL-ವರೆಗೂ ಇದೆ, 3XL. ಇದು ಸ್ವಲ್ಪ ಇನ್ನೂ ಚೆನ್ನಾಗಿರೋದು ಅಂತ ಹೇಳಿದ್ರೆ 250 ಅಂತ ಹೇಳಿದ್ರು. ಇದು ತೋರಿಸ್ತಾ ಇದಾರಲ್ಲ, ಇದು ವೈಟ್ ಕಲರು, ಇದು 200 ರುಪೀಸ್ ಅಂತ ಹೇಳಿದ್ರು ನೈಟೀಸು. ಇವ್ರ ಹತ್ರನೂ ಅಷ್ಟೇ ನೋಡಿ, ಸುಮಾರು ಡಿಸೈನ್ಸ್, ಸುಮಾರು ಕಲರ್ಸ್ ಇದೆ. ನಾವೇನಾದರೂ ನೈಟಿ ತೊಗೋಬೇಕಂದ್ರೆ ಒಂದು ತೊಗೊಳ್ಳಲ್ಲ, ಒಂದು 4-5 ಜೊತೆ ಆದರೂ ತೊಗೊಂಡ್ಬಿಡ್ತೀವಿ, ಯಾಕಂದರೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ. ನೋಡಿ, ಇನ್ನರ್ ವೇಸ್ 100-4 ಅಂತ ಹೇಳಿದ್ರು. ನನಗೇನು ಅದು ಸ್ವಲ್ಪ ಇಷ್ಟ ಆಗಿಲ್ಲ, ಅದು ಅಷ್ಟೇನು ಚೆನ್ನಾಗಿರಲಿಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಎಷ್ಟೊಂದು ಇದೆ ಅಂತ ಹೇಳ್ಬಿಟ್ಟು ನೋಡಿ, ಲೆಗ್ಗಿನ್ಸಿಂದ ಹಿಡ್ದು ಸಿಮಿಸಸ್ಸು, ನೈಟೀಸು. ಇವ್ರ ಹತ್ರನೂ ಅಷ್ಟೇ, ನೈಟೀಸ್ ನೋಡಿದೆ ನಾನು, 200 ರುಪೀಸ್ ಅಂತ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಕಲ್ಲರ್ಸ್ ನೋಡಿ, ಕಲ್ಲರ್ಸ್ ನೋಡಿ, ಎಷ್ಟು ಚೆನ್ನಾಗಿರೋ ಚೆನ್ನಾಗಿರೋ ನೈಟೀಸ್ ಇದೆ. ಅಂದರೆ ಒಬ್ರಿಗಿಂತ ಒಬ್ಬರು ಅಲ್ಲಿ ನೈಟೀಸ್ ಸುಮಾರು ಜನ ಮಾರ್ತಾರೆ. ಆದರೆ ಏನಂತ ಹೇಳಿದ್ರೆ, ಒಬ್ಬರ ಹತ್ರ ಇರೋ ಡಿಸೈನ್ಸ್ ಇನ್ನೊಬ್ಬರ ಹತ್ರ ಇಲ್ಲ. ಅಲ್ಲಿ ಏನಂದರೆ ಬೇರೆ ಬೇರೆ ಡಿಸೈನ್ಸ್ ಇದೆ, ಬೇರೆ ಬೇರೆ ಕಲರ್ಸ್ ಇದೆ. ಬಟ್ಟೆನೂ ಅಷ್ಟೇ ನೋಡಿ, ಇಲ್ಲಿ ಚರ್ಚ್ ಕಾಣಿಸಿದೆ ನೋಡಿ, ಅಂದ್ ಸ್ವಲ್ಪ ಮುಂದೆ ಬಂದರೆ ನೋಡಿ, ಇವ್ರ ಹತ್ರನೇ ಇರೋದು ನೈಟೀಸ್ಗಳು. ಇವ್ರ ಹತ್ರ ನೋಡಿದೆ, ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೂಡ ಇಟ್ಟಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ಮತ್ತೆ ಬಟ್ಟೆಗಳು ಅಂದರೆ ಎಂಡೇ ಇಲ್ಲ ಅನಿಸುತ್ತೆ ಇದಕ್ಕೆ. ಆದರೆ ಇನ್ನೊಂದು ಏನಂದರೆ, ಇಲ್ಲಿ ಪಾರ್ಟಿ ವೇರ್ಗಂತೂ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ, ಅದು ತುಂಬ ಕಮ್ಮಿಗೆ ಸಿಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ತುಂಬ ಕಮ್ಮಿ ರೇಟ್ಗೆ ಪಾರ್ಟಿ ವೇರ್ ಡ್ರೆಸ್ಸಸ್ನ ತೋರಿಸ್ತೀನಿ ನಾನು. ಯಾಕಂದರೆ ಈ ವಿಡಿಯೋದಲ್ಲಿ ಬರೀ ಸ್ಟ್ರೀಟ್ದು ತೋರಿಸಿದ್ದೀನಿ, ಅದೊಂದು ಶಾಪಲ್ಲಿದೆ, ಅದು ಶಾಪ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ. ನೋಡಿ ಇಲ್ಲಿ ಮತ್ತೆ ನೈಟೀಸು ನೋಡಿ, ಚರ್ಚಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿಂದ ಫುಲ್ಲು ಒಂದೇ ರೋಡು, ನೀವೆಲ್ಲೂ ಆ ಕಡೆಗೆ ನೋಡಿ, ಇಲ್ಲೂ ಅಷ್ಟೇ ನೋಡಿ, ರೈಟಲ್ಲಿ ಲೆಫ್ಟಲ್ಲಿ ಎಲ್ಲ ಅಂತೇಳಿದ್ರು ಎಲ್ಲನೂ ನೋಡಿ, ರಬ್ಬರ್ ಬ್ಯಾಂಡಿಂದ ಹಿಂದೆ. ಸ್ಲಿಪ್ಪರ್ಸ್ ಅಂತೂ ನೀವು ಇನ್ನೂ ಮತ್ತೆ ಇನ್ನೂ ಸ್ವಲ್ಪ ಒಳಗಡೆ ಹೋದರೆ ಸ್ಲಿಪ್ಪರ್ಗಳಂತೂ ತುಂಬ ಒಳ್ಳೆ ಒಳ್ಳೆ ಸ್ಲಿಪ್ಪರ್ಸ್ ಇದೆ ಅಲ್ಲಿ. ರೇಟು ಪರವಾಗಿಲ್ಲ, 100 ರುಪೀಸಿಂದ ಇದೆ, 150, 100 ಎಲ್ಲನೂ ಇದೆ. 100 ರುಪೀಸ್ಗೂ ನೋಡಿದೆ ನಾನು ಸುಮಾರು ಸ್ಲಿಪ್ಪರ್ಸು, ಚೆನ್ನ ಚೆನ್ನಾಗಿರೋ ಸ್ಲಿಪ್ಪರ್ಸ್ ಸಿಗುತ್ತೆ, ಮತ್ತು ಹೀಲ್ಡಿರೋ ಸ್ಲಿಪ್ಪರ್ಸ್ ಕೂಡ ಸಿಗುತ್ತೆ. ನೋಡಿ ಇಲ್ಲಿ ಬಟ್ಟೆ ಅಂಗಡಿಗಳು ಕೂಡ ಇದೆ, ಟೀ ಶರ್ಟ್ಸ್ ಎಲ್ಲ ನೋಡಿ 100ಗೆ, ಶಾರ್ಟ್ಸು 100, ಫುಲ್ ಟೀ ಶರ್ಟ್ಸು. ಇಲ್ಲೂ ನೈಟೀಸ್, ನೈಟೀಸ್ದೊಂದು ಒಂದು ಶಾಪೇ ಇದೆ ಇಲ್ಲಿ, 150 ಇದೆ ಅವ್ರ ಹತ್ರ. ಇವ್ರ ಹತ್ರನೂ ಚೆನ್ನಾಗಿದೆ, ಬಟ್ಟೆಗಳು ಚೆನ್ನಾಗಿದೆ. ಆದರೆ ಆಚೆ ಕಡೆಯಿಂದ ಒಂದು 20 ರುಪೀಸ್ ಜಾಸ್ತಿ ಇದೆ ಅಷ್ಟೇ. ಇಲ್ಲೂ ನೋಡಿ ಎಲ್ಲ ಮಕ್ಕಳಿಗೆ ಇದೆಲ್ಲ ನೋಡಿ, ಟೀ ಶರ್ಟ್ಸ್ ಯಾವುದೇ ತೊಗೊಳ್ಳಿ 100 ರುಪೀಸ್ ಅಂತ ಹೇಳಿದ್ರು. ಚೆನ್ನಾಗಿದೆ. ನೀವೇನಂತ ಹೇಳಿದ್ರೆ, ನೀವು ಶಿವಾಜಿನಗರ್ಗೆ ಹೋದರೆ ಎಲ್ಲ ಒಂದೇ ಕಡೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಸ್ಯಾರಿ ಶಾಪ್ಸ್ ಕೂಡ ಇದೆ ನೋಡಿ, ಇಲ್ಲಿ ನೋಡಿ ಡ್ರೆಸ್ಸಸ್ ನೋಡಿ. ಮತ್ತು ಇಲ್ಲಿ ಏನಂತ ಹೇಳಿದ್ರೆ, ನೀವು ಅಲ್ಲೇನಾದರೂ ನೀವು ಡ್ರೆಸ್ ಮೆಟೀರಿಯಲ್ ಎಲ್ಲಾದರೂ ಶಾಪಲ್ಲಿ ತೊಗೊಂಡ್ರೆ 1 ಅವರಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರಲ್ಲಿ, ಅದು ಕೂಡ ಇದೆ. ನಾನು ಮುಂಚೆ ಅಲ್ಲಿ ತೊಗೊಳ್ತಾ ಇದ್ದೆ, ಇವಾಗ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇಲ್ಲ. ಮುಂಚೆ ಅಲ್ಲೇ ಡ್ರೆಸ್ ಮೆಟೀರಿಯಲ್ ತೊಗೊಂಡು ಸ್ಟಿಚ್ಚಿಗೆ ಹಾಕ್ತಾಯಿದ್ದೆ ನಾನು. 1 ಅವರಲ್ಲಿ ಡೆಲಿವರಿ ಕೊಟ್ಬಿಡ್ತಾರೆ ಅವರು, ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಲ್ಲಿ. ಮತ್ತು ಇಲ್ಲಿ ನೋಡಿ ಸ್ಯಾರೀಸ್ ಕೂಡ ಇದೆ, 350 ರುಪೀಸ್ಗೆ. ಮತ್ತು 200-250 ಕೂಡ ಇದೆ. ಇಲ್ಲಿ ನೋಡಿ ರಾಜ್ ಟೆಕ್ಸ್ಟೈಲ್ಸ್ ಅಂತ ಇದೆ, ಮೀನಾಕ್ಷಿ ಕೋಲಿ ಸ್ಟ್ರೀಟ್ ಅಂತ ಹೇಳ್ತಾರೆ ಇದಕ್ಕೆ, ಶಿವಾಜಿನಗರದಲ್ಲಿ. ಇದು ನೋಡಿ 300ಗೆ ವಿತ್ ಬ್ಲೌಸ್ ಪೀಸಸ್ ಇದೆ ಎಲ್ಲ ನೋಡಿ. ಹಾಗೆ ಡಿಸ್ಪ್ಲೇನು ಕೂಡ ಹಾಕಿರ್ತಾರೆ, ನೀವು ಒಳಗಡೆ ಕೂಡ ಹೋಗಿ ನೋಡ್ಬೋದು. ಒಳಗಡೆನೂ ಅಷ್ಟೇ ತುಂಬ ರಶ್ ಇರುತ್ತೆ, ತುಂಬ ಒಳ್ಳೊಳ್ಳೆ ಸ್ಯಾರೀಸ್ ಇದೆ. ನಾನು ಒಂದ್ಸಲಿ ಹೋಗಿ ನೋಡಿದ್ದೀನಿ ಸ್ಯಾರೀಸ್ನ, ಒಂದೆರಡು ಸ್ಯಾರೀಸ್ ಏನೋ ಪರ್ಚೇಸ್ ಮಾಡಿದ್ದೆ ನಾನು ಇಲ್ಲಿ. ಚೆನ್ನಾಗಿದೆ, ಇವಾಗೂ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾರೀಸ್ನ, ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ, ನೀವು ಹೋಗಿ ಒಂದ್ಸಲಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಬಟ್ಟೆಗಳು. ಅಂದರೆ ಬಜೆಟ್ ಫ್ರೆಂಡ್ಲಿಯಾಗಿ ನಮಗೆ ನಮ್ಮಿರೋ ಬಜೆಟಲ್ಲಿ ನಮ್ಗೆ ಏನೇನು ಬೇಕೋ ಅಷ್ಟು ತೊಗೊಂಡು ಬರ್ಬೋದು ಅನಿಸುತ್ತೆ. ಯಾಕಂದರೆ ರೇಟ್ ಕೂಡ ತುಂಬಾ ಚೀಪಾಗಿ ಸಿಗುತ್ತೆ ಇಲ್ಲಿ. ನೋಡಿ ಇಲ್ಲಿ ಸ್ಯಾರೀಸ್ ಎಲ್ಲ ಇದೆ, ಇಲ್ಲಿ ಆಚೆ ಡಿಸ್ಪ್ಲೇ ಮಾಡಿರ್ತಾರೆ 250 ರುಪೀಸಿಂದ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ವೇಲ್ಸ್ ಕೂಡ ಸಿಗುತ್ತೆ, ಮತ್ತು ಬ್ಯಾಗ್ಸು ಅಷ್ಟೇ, ಮಕ್ಕಳಿಗೆ ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು, ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ. ಮತ್ತು ಟ್ರಾವೆಲ್ ಬ್ಯಾಗ್ಸ್ ಕೂಡ ಸಿಗುತ್ತೆ, ಅದು ಲೆಗ್ಗಿನ್ಸು. ಮತ್ತು ವರ್ಕ್ದು ಹೆವಿ ಹೆವಿ ನಿಮಗೆ ಲೆಹೆಂಗಾಸ್ ಕೂಡ ಸಿಗುತ್ತೆ, ಒಂಥರ ಬ್ರೈಡಲ್ ವೇರು ಅಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಇದು ಮಧ್ಯದಲ್ಲಿ ಸರ್ಕಲ್ ಥರ ಬರುತ್ತೆ, ಅಲ್ಲಿಂದ ನಡ್ಕೊಂಡು ಬಂದರೆ ಈ ಸರ್ಕಲಿಂದ ನೀವು ರೈಟಿಗೆ ಹೋದರೆ ಕಮರ್ಷಿಯಲ್ ಸ್ಟ್ರೀಟ್ ಸಿಗುತ್ತೆ. ಮತ್ತು ಇವಾಗ ನಾನು ಹಿಂಗೆ ಲೆಫ್ಟ್ ಕರ್ಕೊಂಡು ಹೋಗ್ತೀನಿ ನೋಡಿ, ಅಲ್ಲಿ ಒಳಗಡೆ ಇನ್ನರಲ್ಲೆಲ್ಲ ಬರೀ ಸ್ಲಿಪ್ಪರ್ಸ್ ಇದೆ.
ಇಲ್ಲಿ ನೋಡಿ ಲೆಹೆಂಗಾಸ್ ಎಲ್ಲ ನೋಡಿ, ಹೆಂಗೆ ಹೆವಿ ವರ್ಕ್ದು ಇದೆ ಅಂತ ಹೇಳ್ಬಿಟ್ಟು, ಆದರೆ ರೇಟು ಕಮ್ಮಿ ಇದೆ. ನೀವು ಒಂದು ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಕೊಡ್ತಾರೆ. ಮತ್ತು ನೋಡಿ ಇಲ್ಲೆಲ್ಲನೂ ಹಾಗೆ ನೋಡಿ ನೋಡಿ, ಜೆಂಟ್ಸ್ದು ಸೂಟಿಂಗ್ಸು ಶರ್ಟಿಂಗ್ಸು ಅದು ಕೂಡ ಅಷ್ಟೇ. ಅಲ್ಲಿ ನೀವು ಸೂಟ್ ಏನಾದರೂ ಮಾಡಿಸ್ಕೋಬೇಕಂತ ಹೇಳಿದ್ರೆ, ಏನಾದ್ರು ಸ್ಟಿಚ್ ಮಾಡಿಸ್ಬೇಕಂದ್ರೆ, ಅವ್ರ ಹತ್ರ ಬಟ್ಟೆ ತೊಗೊಂಡು ಅವರು ಕ್ಯಾಟ್ಲಾಗ್ಗೆಲ್ಲ ತೋರಿಸ್ತಾರೆ ನಿಮಗೆ. ಆ ಕ್ಯಾಟ್ಲಾಗಲ್ಲಿ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ನೀವು ಅಲ್ಲೇ ಸ್ಟಿಚ್ ಮಾಡಿಸ್ಕೋಬೋದು. ಯಾರಾದರೂ ಬ್ಲೇಜರ್ ಏನಾದರೂ ನೀವೇನಾದರೂ ನಿಮ್ಮ ಮನೇಲಿ ಯಾರಿಗಾದರೂ ನಿಮ್ಮ ಹಸ್ಬೆಂಡ್ಗೋ ನಿಮ್ಮ ಬ್ರದರ್ಗೋ ಯಾರಿಗಾದರೂ ಸ್ಟಿಚ್ ಮಾಡಿಸ್ಬೇಕಂದ್ರೆ, ಮತ್ತೆ ಮುಂದೆ ಹೋಗ್ತದೆ ಇಲ್ಲೊಂದು ಹುಡುಗ ನೋಡಿಬಿಟ್ಟು, ಮೇಡಮ್ ನಮ್ಮದು ಟಾಪ್ಸ್ ನೋಡಿ ಬನ್ನಿ ಮೇಡಮ್ ಅಂತ ಹೇಳಿದ್ರು. ಅವನು ತುಂಬಾ ಅಂದರೆ ತುಂಬ ಖುಷಿ ಆಗೋದು ಆ ಹುಡುಗ. ನಿಮ್ಮ ಹತ್ರ 250 ಅಂತ ಹೇಳಿದ್ರು, 250 rupees ಅಂತ ಹೇಳ್ದ ಕುರ್ತೀಸು ಆ ಟಾಪ್ಸು, ಮತ್ತು 300 rupees 350 ಇದೆ ಅಂತ ಹೇಳ್ದ. ಇದೀವಾಗ ತೋರಿಸ್ತದನಲ್ಲ ಫ್ರೆಂಡ್ಸ್, ಇದೆಲ್ಲ ಯಾವುದೇ ತೊಗೊಳ್ಳಿ ನಿಮಗೆ 250 rupees ಆಗುತ್ತೆ. ನೋಡಿ ಕಲ್ಲರ್ಸ್ ಎಲ್ಲ ತೋರಿಸ್ತದೆ ನೀನು, ಪಾಪ ತುಂಬ ಖುಷಿ ಆಗ್ಬಿಟ್ಟ ಅವನು. ಅವನು ಯೂಟ್ಯೂಬಲ್ಲಿ ಬರ್ತದಾನೆ, ನಮ್ಮದು ಒಂದು ಸ್ವಲ್ಪ ಟಾಪ್ಸ್ ಇದೆ ತೋರಿಸಿ ಅಂತ ಹೇಳ್ದ. ಅದಕ್ಕೆ ನೋಡಿ 250 rupees ಇದೆಲ್ಲ ಯಾವುದೇ ತೊಗೊಳ್ಳಿ 250 rupees ಅಂತ ಹೇಳ್ದ. ಚೆನ್ನಾಗಿತ್ತು ಇದು, ಮೇಲ್ಗಡೆ ಡಿಸ್ಪ್ಲೇ ಆಗಿರೋದೆಲ್ಲ 350 ಅಂತ ಹೇಳ್ದ. ಸೈಜಸ್ ಕೂಡ ಅವೈಲೇಬಲ್ ಇದೆ, ಹೋದರೆ ಇವನೊಂದ್ಸಲ ಒಂದ್ಸಲ ಹೋಗಿ ನೋಡಿ, ಅಲ್ಲೂ ಚೆನ್ನಾಗಿದೆ ಅವನ ಹತ್ರ ಟಾಪ್ಸು. ಮತ್ತು ಇಲ್ಲಿ ನೋಡಿ ಮಕ್ಕಳ ಬಟ್ಟೆ ಹೇಳಿದ್ನಲ್ಲ ನೋಡಿ, ಇಲ್ಲಿ ವರ್ಕ್ ಇರೋದೆಲ್ಲ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾಯಿದೆಯಲ್ಲ ನಿಮಗೆ, ಅಲ್ಲಿ ಅದೆಲ್ಲ ಇರೋದು ನಿಮಗೆ ಇಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಬೋರ್ಡೆಲ್ಲ, 300 rupees 350 rupees ಅಂತ. ಇದೆಲ್ಲ ಯಾವ ತೊಗೊಂಡ್ರು ನಿಮಗೆ ಡ್ರೆಸ್ ಮೆಟೀರಿಯಲ್ಸ್, ಅದು ಅದೆಲ್ಲ ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ಸ್ ಕೂಡ. ಮುಂಚೆ ನಾನು ಹೇಳಿದ್ನಲ್ಲ ಇಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ತೊಗೊಂಡು ಅಲ್ಲಿ ಸ್ಟಿಚಿಗೆ ಹಾಕ್ತಾಯಿದ್ದೆ, 1 hourಲ್ಲಿ ಸ್ಟಿಚ್ ಮಾಡಿಕೊಡೋರು. ಮತ್ತು ಇಲ್ಲಿ ನೋಡಿ ಫ್ಯಾನ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ. ಮತ್ತು ಇಲ್ಲಿ 10 rupeesಗೆ ಯಾವುದೇ ತೊಗೊಳ್ಳಿ ಇಯರ್ರಿಂಗ್ಸ್, ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ ನಾನು ಈ ಇಯರಿಂಗ್ಸ್ ಯಾವುದೇ ತೊಗೊಳ್ಳಿ 10 rupees ಇಯರಿಂಗ್ಸ್ ನೋಡಿ ಎಷ್ಟೊಂದಿದೆ ಅಂತ 10 rupeesು. ಮತ್ತು ಇದೆಲ್ಲ 150, ಇದು ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಅದೆಲ್ಲ 150 rupees ಅದು. ಇದೆಲ್ಲ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ಸ್ ಇದೆ, ಚೆನ್ನಾಗಿರೋ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಇವ್ರ ಶಾಪು ನಾನು ಸುಮಾರು ಒಂದು 8-9 ಇಯರ್ಸಿಂದ ನೋಡ್ತಾ ಇದ್ದೀನಿ, ಇಲ್ಲೇ ಇದೆ ಇವ್ರ ಶಾಪು, ಚೆನ್ನಾಗಿದೆ. ನಾನು ಕೂಡ ಒಂದು 2-3 ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ, ಸ್ಟೋನ್ಸ್ ಯಾವುದು ಬಿದ್ದಿಲ್ಲ ಇವಾಗ್ಲೂ, ಮತ್ತು ಬ್ಲ್ಯಾಕ್ ಕೂಡ ಆಗಿಲ್ಲ ಅವ್ರ ಹತ್ರ ತೊಗೊಂಡಿರೋದು. ನಾನು ಅವಾಗ ತೊಗೊಂಡಿರೋ 50-60 rupees ಇತ್ತು, ಇವಾಗ 80-90 rupees ಆಗಿದೆ, ಚೆನ್ನಾಗಿದೆ ಅವ್ರ ಹತ್ರ. ಮತ್ತು ನಾನು ಹೇಳಿದ್ನಲ್ಲ ಸ್ಲಿಪ್ಪರ್ಸ್ ಅಂತ ಹೇಳಿಬಿಟ್ಟು, ಇಲ್ಲಿ ಮಾತ್ರ ನಿಮಗೆ 100 rupeesಗೆ ತುಂಬ ಒಳ್ಳೆ ಒಳ್ಳೆ ಸ್ಲಿಪ್ಪರ್ಸ್ನ ಸಿಗುತ್ತೆ. ನಾವು ಕಾಲೇಜ್ ವೇರ್ಗೆ, ಆಫೀಸ್ ವೇರ್ಗೆ, ಮತ್ತು ಶೂಸ್ಗೆ, ವಾಕಿಂಗ್ ಶೂಸು, ಮತ್ತು ಜೀನ್ಸ್ ಮೇಲೆ ಹಾಕೊಳ್ಳೋ ಶೂಸು, ನೀವು ಎಲ್ಲೂ ಹೋಗೋದು ಬೇಡ, ಇಲ್ಲಿ ಬಂದರೆ ನೀವು ಶಿವಾಜಿನಗರ್ಗೆ ಯಾವ ಥರ ಬೇಕಾದರೂ ಶೂಸು, ಸ್ಲಿಪ್ಪರ್ಸು, ಸ್ಯಾಂಡಲ್ಸ್ ಯಾವ ಥರ ಆದ್ರೂ ತೊಗೋಬೋದು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ಮ್ಯಾರೇಜ್ಗೆ ಇಲ್ಲಿ ಹೋಗ್ಬಿಟ್ಟು, ನಾನು ನಮ್ಮ ಹಸ್ಬೆಂಡಿಗೆ ಕರ್ಕೊಂಡೋಗ್ಬಿಟ್ಟು, ನನಗೆ ಅವಾಗ ಮ್ಯಾರೇಜ್ ಮುಂಚೆ ರಿಸೆಪ್ಷನ್ಗೆ ಮತ್ತು ದಾರಿಗೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತು. ನಾನು ನನಗೇನಂದರೆ ತುಂಬ ಆಸೆ ಇದ್ದಿತ್ತು ಫುಲ್ ಹೈ ಹೀಲ್ಡ್ ಸ್ಲಿಪ್ಪರು, ಫುಲ್ಲು ಸ್ಟೋನ್ಸ್ ಇರೋದ್ರಲ್ಲಿ ತೊಗೋಬೇಕು ನಾನು ರಿಸೆಪ್ಷನ್ಗೆ ಅಂತ ತುಂಬ ಇಷ್ಟಪಟ್ಟಿದ್ದೆ. ಆವಾಗ ನಾನು ಆವಾಗಲೇ ನಾನು 1500 rupees ಪೇ ಮಾಡಿದ್ದೆ 2 slippers. ಇವಾಗಲೂ ಕೂಡ ಇದೆ ಇಲ್ಲಿ ನೋಡಿ, ಇಲ್ಲಿ ಸ್ಟೋನ್ಸ್ದು ತೋರಿಸ್ತಾಯಿದ್ದಾರೆ ನೋಡಿ ಸ್ಲಿಪ್ಪರ್ಸು. ಇದೇ ಥರದ್ರಲ್ಲಿ ನಾನು ನನ್ನ ರಿಸೆಪ್ಷನ್ಗೆ ತೊಗೊಂಡಿದ್ದೆ. ನಿಜ ಹೇಳಬೇಕಂದ್ರೆ ಆ ಸ್ಲಿಪ್ಪರ್ಸು ಇವಾಗ ಕೂಡ ಇದೆ ನನ್ನ ಹತ್ರ, ಒಂಚೂರು ಕಟ್ಟಾಗಿಲ್ಲ, ಒಂದು ಸ್ಟೋನ್ ಬಿದ್ದಿಲ್ಲ, ಅಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಏನಾದರೂ ನಿಮ್ಮ ಮದುವೆಗೆ, ಫಂಕ್ಷನ್ಸ್ಗೆ ಎಲ್ಲಾದರೂ ತೊಗೋಬೇಕು ಸ್ಟೋನ್ಸ್ದು ಕಮ್ಮಿ ಬಜೆಟಲ್ಲಿ ಅಂದರೆ ನೋಡಿ, ಈ ಥರ ಶಾಪ್ಗಿಲ್ಲಿ ಹೋಗಿ, ಇವ್ರದ್ದು ಒಂದೇ ಶಾಪಲ್ಲ ಅಂತಲ್ಲ ಅಲ್ಲಿ ಸುಮಾರು ಶಾಪ್ಸ್ ಕೂಡ ಇದೆ, ಹೋಗಿ ಒಂದ್ಸಲ ನೋಡಿ. ಯಾಕಂದರೆ ನಾನೊಂದು ತೊಗೊಂಡಿದ್ದೀನಿ ಸ್ಲಿಪ್ಪರು, ತುಂಬ ಚೆನ್ನಾಗಿದೆ ಅದು ಸ್ಟೋನ್ಸ್ ಇರೋದು. ಮತ್ತು ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು, ಮತ್ತು ಇಲ್ಲಿ ಲೆಗಿನ್ಸ್ ಕೂಡ ಸಿಗುತ್ತೆ ನೋಡಿ, ಲೆಗಿನ್ಸ್ ತೋರಿಸಿದ್ದೀನಿ ನೋಡಿ ಅದು. ಮತ್ತು ಶಾರ್ಟ್ಸು ಪ್ರತಿಯೊಂದೂ ಇಲ್ಲಿ ಲೇಡೀಸ್ ಐಟಮ್ಸ್ ಜಾಸ್ತಿ ಸಿಗುತ್ತೆ. ಮತ್ತು ವಾಚಸ್ ಕೂಡ, ಮತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಚರ್ಚ್ ಹತ್ರ ಈ ಕಡೆ ಬಂದ್ವಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಯಾಕಂದರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಈ ಥರ ಇನ್ನೂ ವೀಡಿಯೋಸ್ನ ಮಾಡೋದಕ್ಕೆ. ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.